ಇವತ್ತು ನಾನು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದವರಿಗೆ ಅದರಲ್ಲಿ ವಿಡಿಯೋದಲ್ಲಿ ಬಂದಿರುವಂತಹ ಕಾಪಿರೈಟನ್ನು ಹೇಗೆ ತೆಗೆಯುವುದಂತೇಳಿ ನಾನು ಹೇಳಿಕೊಡ್ತೇನೆ. ಇಲ್ಲಿ ನಮ್ಮ ವಿಡಿಯೋದಲ್ಲಿ ಕೆಲವೊಂದು ನಾವು ಯೂಸ್ ಮಾಡಿರೋ ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡಿಂದ ನಮಗೆ ಕಾಪಿರೈಟ್ ಬಂದಿರುತ್ತೆ. ಅದನ್ನು ನಿಮಗೋಸ್ಕರ ನಾನು ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಅದು ತೆಗೆದಿದ್ದೀನಿ, ಕಾಪಿರೈಟನ್ನು ರಿಮೂವ್ ಮಾಡಿದ್ದೀನಿ. ಆದರೂ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಈಗ ಈ ವಿಡಿಯೋಗೆ ಕಾಪಿರೈಟ್ ಬಂದಿದೆ, ಕ್ಲೈಮ್ ಬಂದಿದೆ. ಅದನ್ನೀಗ ಹೇಗೆ ತೆಗೆಯೋದು ಅಂತೇಳಿ ನಾವು ನೋಡೋಣ. ಇದಕ್ಕೆ ನಾವು ಗೂಗಲ್ಗೆ ಹೋಗಿ YT ಸ್ಟುಡಿಯೋ ಅಂತ ಸರ್ಚ್ ಮಾಡಿದಾಗ ಅದರಲ್ಲಿ ಸೈನ್ ಇನ್ ಮಾಡಬೇಕು. ಸೈನ್ ಇನ್ ಮಾಡಿದ ನಂತರ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ, ಫಸ್ಟು ಎರಡನೇ ಆಪ್ಷನ್ನಿಗೆ ನಾವು ತೋರಿಸಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಡ್ಯಾಶ್ಬೋರ್ಡ್ ಕೆಳಗಡೆ ಎರಡನೇ ಆಪ್ಷನ್ಗೆ ಕಾಂಟೆಂಟ್ ಕ್ಲಿಕ್ ಮಾಡಿ ಅದರಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ನೋಡಿ ಫಿಲ್ಟರನ್ನು ಪ್ರೆಸ್ ಮಾಡಬೇಕು. ಅದರಲ್ಲಿ ಕಾಪಿರೈಟ್ ಕ್ಲೈಮನ್ನು ಪ್ರೆಸ್ ಮಾಡಿದಾಗ ನಮ್ಮದು ಯಾವುದೆಲ್ಲ ಕಾಪಿರೈಟ್ ಕ್ಲೈಮ್ ಆಗಿದೆ ಅಂತ ತೋರಿಸುತ್ತೆ. ಆನಂತರ ನಾವು ಕಾಪಿರೈಟ್ ಮಾಡಿರೋದಕ್ಕೆ ಕ್ಲಿಕ್ ಮಾಡಿ ಸಿ ಡೀಟೇಲ್ಸಿಗೆ ಹೋಗಬೇಕು. ಸಿ ಡೀಟೇಲ್ಸ್ ಓಪನ್ ಆಗಿದ ತಕ್ಷಣ ಇಲ್ಲಿ ರೈಟ್ ಸೈಡ್ ಕೆಳಗಡೆ ಮೂರು ಡಾಟ್ ಕಾಣುತ್ತೆ, ಅದರಲ್ಲಿ ಮ್ಯೂಟ್ ಸಾಂಗ್ ಮಾಡಬೇಕು. ಆಲ್ರೆಡಿ ನಾನು ಮಾಡಿದ್ದೀನಿ, ಹಾಗಾಗಿ ಬ್ಲರ್ ಆಗಿದೆ. ಹಾಗಾಗಿ ಅದನ್ನು ಆ ಥರ ಮಾಡಿದ ನಂತರ ಮ್ಯೂಟ್ ಮಾಡಿದ ತಕ್ಷಣ ಇಲ್ಲಾದರೆ ಅಲ್ಲಿ ರೀಪ್ಲೇಸ್ ಸಾಂಗ್ ಅಂತಿದೆ, ಅಲ್ಲಿ ನಾವು ಬೇರೆ ಮ್ಯೂಸಿಕನ್ನು ಹಾಕ್ಬೋದು, ಹಾಡನ್ನು ಹಾಗೆ ಇರೋ ಮ್ಯೂಸಿಕನ್ನು ಅಲ್ಲಿ ತೆಗಿಬೋದು. ಹಾಗೆ ಇರೋದನ್ನು ಬೇಕಾದ ತೆಗಿಬೋದು ಅಂತೇಳಿದ್ರೆ, ಹಾಗೆ ಬೇರೆ ಮ್ಯೂಸಿಕನ್ನು ಹಾಕಬೇಕು ಅಥವಾ ಸಾಂಗ್ಸನ್ನು ಹಾಕಬೇಕು ಅಂದರೆ ರೀಪ್ಲೇಸ್ ಸಾಂಗ್ಸ್ ಅಂತಿದೆ, ಅಲ್ಲಿ ಸೆಲೆಕ್ಟ್ ಮಾಡಿ ನಮಗೆ ಬೇಕಾದನ್ನು ಆಯ್ಕೆ ಮಾಡ್ಬೋದು, ಬರುತ್ತೆ ಅದರಲ್ಲಿ ಯಾವುದನ್ನು ಬೇಕೋ ಸೆಲೆಕ್ಷನ್ ಮಾಡ್ಕೋಬಹುದು. ಕಾಪಿರೈಟ್ ಬರೋದ್ರಿಂದ ಏನು ತೊಂದರೆ ಇಲ್ಲ, ಬಟ್ ಅದು ಹಾಕಿರೋ ಮ್ಯೂಸಿಕ್ ಕಂಪನಿಯವರು 50% ಒಬ್ಬೊಬ್ಬರು ಅವ್ರು ಕೇಳಿದಂಗೆ ಅದಕ್ಕೆ ತಕ್ಕಂತೆ ಪರ್ಸಂಟೇಜು ಅಮೌಂಟ್ ಬರೋಕ್ಕೆ ಶುರು ಆದಾಗ ಅವರಿಗೆ ಹೋಗಬೇಕು ಅಂತೇಳಿ ಆ ಥರ ಮಾಡಿರ್ತಾರೆ.